ಭಾರತದಲ್ಲಿ ರಾಜಕಾರಣಿಗಳಿಗೆ, ಸೆಲೆಬ್ರಿಟಿಗಳಿಗೆ, ಶ್ರೀಮಂತರಿಗೆ ಮತ್ತು ಜೀವ ಬೆದರಿಕೆ ಇರುವ ವ್ಯಕ್ತಿಗಳಿಗೆ ಪೊಲೀಸರು ಝಡ್ ಪ್ಲಸ್ ಭದ್ರತೆ ಒದಗಿಸುತ್ತಾರೆ. ಆದರೆ ಇಲ್ಲಿ ಒಂದು ಕೋಳಿಗೆ ಪೊಲೀಸರು ವಿಐಪಿ ಭದ್ರತೆ ನೀಡಿದ್ದಾರೆ. ಅರೆ, ಕೋಳಿಗೆ ಯಾಕೆ ಸೆಕ್ಯೂರಿಟಿ ಅಂತ ನಿಮಗೆ ಅನಿಸಬಹುದು. ಈ ಬಗ್ಗೆ ಹೇಳ್ತೇನೆ ನಾನು ಶಾಂತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕೋರ್ಟ್ಗೆ ಬರುವ ಕೆಲವೊಂದು ಪ್ರಕರಣಗಳು ಚಿತ್ರ ವಿಚಿತ್ರವಾಗಿರುತ್ತವೆ. ಅಂಥದ್ದೇ ಘಟನೆಯೊಂದು ಪಂಜಾಬ್ನ ಬಟಿಂಡಾದಲ್ಲಿ ನಡೆದಿದೆ. ಈ ಪ್ರಕರಣದಲ್ಲಿ ಕೋಳಿಯೇ ಮುಖ್ಯ ಸಾಕ್ಷಿಯಾಗಿದ್ದು ಪೊಲೀಸರು ವಿಐಪಿ ಭದ್ರತೆ ನೀಡ್ತಾ ಇದ್ದಾರೆ. ಟೈಮಿಗೆ ಸರಿಯಾಗಿ ಆಹಾರ ನೀರು ನೀಡಿ ದಿನದ 24 ಗಂಟೆಯೂ ಆರೈಕೆ ಮಾಡ್ತಿದ್ದಾರೆ. ಅಷ್ಟಕ್ಕೂ ಸಾಮಾನ್ಯ ಕೋಳಿಯೊಂದಕ್ಕೆ ವಿಐಪಿ ಟ್ರೀಟ್ಮೆಂಟ್ ನೀಡ್ತಿರುವುದರ ಹಿಂದೆ ರೋಚಕ ಕಥೆ ಇದೆ. ಕರ್ನಾಟಕದ ಕೆಲ ಭಾಗಗಳಲ್ಲಿ ಕದ್ದು ಮುಚ್ಚಿ ನಡೆಸುವ ಕೋಳಿ ಕಾಳಗ ಪಂಜಾಬ್ನಲ್ಲೂ ಕೂಡ ಫೇಮಸ್ ಆಗಿದೆ. ಕಾಕ್ ಫೈಟ್ ಎಂದೇ ಜನಪ್ರಿಯವಾಗಿರುವ ಈ ಕೋಳಿ ಕಾಳಗವನ್ನ ಬಡಿಂಟಾ ಜಿಲ್ಲೆಯ ಬಳ್ಳುವಾನ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಆದರೆ ಕೋಳಿಗಳ ಕಾಳಗವನ್ನು ನಡೆಸುವುದು ಕಾನೂನು ಬಾಹಿರವಾಗಿದ್ದು ಅಕ್ರಮವಾಗಿ ನಡೆಸಿದ ಈ ಕಾಳಗದಲ್ಲಿ ಸುಮಾರು 200 ಹೆಚ್ಚು ಜನ ಭಾಗವಹಿಸಿದ್ರು. ಈ ಸುದ್ದಿ ತಿಳಿದ ಪೊಲೀಸರು ಕಾಳಗದ ಅಡ್ಡೆ ಮೇಲೆ ದಾಳಿ ಮಾಡಿ ಓರ್ವ ವ್ಯಕ್ತಿ, ಒಂದು ಕೋಳಿ ಹಾಗೂ 12 ಟ್ರೋಫಿಗಳನ್ನು ವಶಪಡಿಸಿಕೊಂಡಿದ್ರು. ಬಳಿಕ ಬಂಧಿತ ಓರ್ವ ಆರೋಪಿ ಕೋಳಿ ಹಾಗೂ 12 ಟ್ರೋಫಿಗಳನ್ನು ಪೊಲೀಸರು ಕೋರ್ಟ್ ಮುಂದೆ ಹಾಜರುಪಡಿಸಿದ್ದರು. ಈ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ಕೋಳಿಯನ್ನೇ ಸಾಕ್ಷಿಯನ್ನಾಗಿ ಬಳಸಿಕೊಳ್ಳಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ಹೀಗಾಗಿ ಆರೋಪಿಗಳು ಸಾಕ್ಷ್ಯವನ್ನ ನಾಶಪಡಿಸುವ ಸಾಧ್ಯತೆ ಇದೆ ಎಂದು ಪೊಲೀಸ್ ಠಾಣೆ ಆವರಣದಲ್ಲೇ ಕೋಳಿಗೆ ಸೂಕ್ತ ಭದ್ರತೆಯನ್ನ ಪಂಜಾಬ್ ಪೊಲೀಸರು ಒದಗಿಸ್ತಾ ಇದ್ದಾರೆ. ಬಹುಶಃ ಆ ಕೋಳಿ ಅದೃಷ್ಟ ಚೆನ್ನಾಗಿತ್ತು ಅನಿಸುತ್ತೆ. ಹೀಗಾಗಿ ಪೊಲೀಸರ ಕೈಗೆ ಸಿಕ್ಕಿ ವಿಐಪಿ ಭದ್ರತೆ ಪಡೆದಿದೆ. ಇಲ್ದಿದ್ರೆ ಯಾರದ್ದಾದ್ರೂ ಮನೆಯಲ್ಲಿ ಇಷ್ಟೊತ್ತಿಗೆ ಸಾಂಬಾರೋ ಅಥವಾ ಫ್ರೈಯೋ ಆಗಿ ಜನರ ಹೊಟ್ಟೆ ಸೇರಿರ್ತಿತ್ತು. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು. ಜಾಹೀರಾತು ನೀಡಲು 9110295814 ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭಾಶಯ ಕೋರಿ ನಮಸ್ಕಾರ.